ಬಿಜೆಪಿ ಅಂಡ್ ಜೆ ಡಿ ಎಸ್ ನಡುವೆ ಮಾತ್ರ ಗೊಂದಲ ಇಲ್ಲ, ಬಿಜೆಪಿಯಲ್ಲೇ ಸಾಕಷ್ಟು ಗೊಂದಲ ಇದೆ ಅಂತ ಇವತ್ತು ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ರು. ನೋಡಿ, ಜೆ ಡಿ ಎಸ್ ಬಿಜೆಪಿಯಲ್ಲಿ ಮಾತ್ರ ಗೊಂದಲ ಇಲ್ಲ, ಬಿಜೆಪಿಯಲ್ಲೇ ಸಾಕಷ್ಟು ಗೊಂದಲಗಳು ಇದ್ದಾವೆ ಅಂತೇಳಿ ಜೆ ಡಿ ಎಸ್ ಪಕ್ಷದ ಮೇಲೆ ಅವರಿಗೇನೆ ಆತ್ಮವಿಶ್ವಾಸ ಕುಗ್ಗು ಹೋಗಿದೆ. ಕುಮಾರಸ್ವಾಮಿ ನೋವು ಇದೆಯಲ್ಲ, ಅವರ ಭಾವನೆಯಲ್ಲಿ ಗೊತ್ತಾಗ್ತಾ ಇದೆ ಅಂತೇಳಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ರು. ಪ್ರತಾಪ್ ಸಿಂಹ ಆಗಿರ್ಬೋದು ಅಥವಾ ಸದಾನಂದ ಗೌಡರಲ್ಲಿ ಸಾಕಷ್ಟು ವ್ಯತ್ಯಾಸ ಅಡಗಿದೆ. ಸೊ ಇದರಲ್ಲೇ ಗೊತ್ತಾಗತ್ತೆ ಎಲ್ಲವೂ ಸರಿ ಇಲ್ಲ ಅಂಥೇಳಿ ಅಂತ. ನೋಡಿ, ಜೆ ಡಿ ಎಸ್ ಬಿಜೆಪಿಯಲ್ಲಿ ಮಾತ್ರ ಗೊಂದಲ ಇಲ್ಲ, ಬಹಳಷ್ಟು ಗೊಂದಲ ಇರುವಂಥದ್ದು ಅಥವಾ ಸಾಕಷ್ಟು ಗೊಂದಲ ಕಂಡು ಬರ್ತಾ ಇರೋದು ಬಿಜೆಪಿಯಲ್ಲಿ ಮಾತ್ರ ಅಂಥೇಳಿ. ಸೊ ಜೆ ಡಿ ಎಸ್ ಪಕ್ಷದ ಮೇಲೆ ಅವರಿಗೇನು ಆತ್ಮವಿಶ್ವಾಸ ಕುಗ್ಗಿದೆ ಅಂತೇಳಿ ಈ ಪ್ರಶ್ನೆಗಳು ಹುಟ್ಕೊಳ್ಳೋದು ಯಾಕೆ ಅಂತಂದರೆ, ಮೊನ್ನೆ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟಿಂದಾಗಿ, ಅಂದರೆ ಈ ಮೈತ್ರಿಯಿಂದಾಗಿ ಎಲ್ಲವೂ ಸರಿ ಇಲ್ಲ, ಅಂದರೆ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಕೂಡ ಆ ರೀತಿಯ ಮಾತುಗಳು ಇತ್ತು ಕುಮಾರಸ್ವಾಮಿಯವರಲ್ಲಿ. ಸೊ ತದನಂತರ ಇದು ಸಾಕಷ್ಟು ವೈರಲ್ ಆದ ಬೆನ್ನಲ್ಲೇ ಆಮೇಲೆ ಬಿವೈ ವಿಜಯ್ ರಾಘವೇಂದ್ರ ಅವರು ಕೂಡ ಮಾತನಾಡಿದರು. ಅದಾದ ನಂತರ ಯಡಿಯೂರಪ್ಪ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು, ಎಲ್ಲವೂ ಕೂಡ ಸರಿ ಆಗತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಎಲ್ಲವೂ ಕೂಡ ಸರಿ ಇದೆ, ನಾಲ್ಕು ಕ್ಷೇತ್ರ ಅಥವಾ ಮೂರು ಕ್ಷೇತ್ರ ಜೆ ಡಿ ಎಸ್ಗೆ ಹೋಗುತ್ತೆ ಅಂತೇಳಿ. ಬಟ್ ಈ ವಿಚಾರವಾಗಿ ಮಂಡ್ಯದಲ್ಲಿ ಇವತ್ತು ಸಚಿವ ಎನ್ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯ ಆಡಿರುವಂಥದ್ದು. ಈಗ ಸಾಕಷ್ಟು ಅಲ್ಲಿ ಗೊಂದಲ ಆಗಿದೆ, ಬರೀ ಜೆ ಡಿ ಎಸ್ ಬಿಜೆಪಿ ಗೊಂದಲ ಆಗಿಲ್ಲ, ಬಿಜೆಪಿನಲ್ಲೇ ಸ್ವತಃ ಗೊಂದಲ ಆಗಿದೆ. ಒಂದು ಕಡೆ ಯಾರು ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಮೇಲ್ಗಡೆ ಹೇಳ್ತಕ್ಕಂಥದ್ದು ಒಂದು, ಒಳಗಡೆ ಎಲ್ರಿಗೂ ನೋವಾಗ್ತಕ್ಕಂಥದ್ದೊಂದು, ಹಾಗಾಗಿ ಅಲ್ಲೂ ವ್ಯತ್ಯಾಸ ಇದೆ. ಸದಾನಂದ ಗೌಡ್ರೂ ವ್ಯತ್ಯಾಸ ಆಗಿದೆ. ಬಹುಶಃ ಬಿಜೆಪಿನಲ್ಲಿ ಈ ಭಾಗದ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರನ್ನ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿರ್ತಕ್ಕಂಥದ್ದು ಸಹ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಒಂದು ಶೋಭಾ ಕರಂದ್ಲಾಳ್ ಅವ್ರು ಬಿಟ್ಟರೆ ಬಹುಶಃ ಇನ್ನೊಂದು ಎಲ್ಲೋ ಇನ್ನೊಂದು ಕೊಟ್ಟಿದಾರಲ್ಲ ಪೆಲ್ಲಪ್ಪ, ಮಂಜುನಾಥ್ ಜೆ ಡಿ ಎಸ್ ಇಂದ ಅಲ್ಲಿಗೆ ಹೋಗಿ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಬಹುಶಃ ಬಿಜೆಪಿಯ ನಿಜವಾದಂಥ ಕ್ಯಾಂಡಿಡೇಟ್ ಒಂದೇ. ಇಡೀ ಇವತ್ತು ಹಳೆ ಮೈಸೂರಿನ 13 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಕ್ಕಲಿಗರಿಗೆ. ಹಾಗಾಗಿ ಅದು ದೊಡ್ಡ ಗೊಂದಲದ ಮನೆ ಆಗಿದೆ. ಎರಡನೇದು ಜನತಾದಳಕ್ಕೂ ಸಹ ಸ್ವತಃ ಒಬ್ಬ ಡಾಕ್ಟರ್ನ, ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಅವ್ರನ್ನ, ದೇವೇಗೌಡರ ಸ್ವಂತ ಅಳಿಮೈಯನ್ನ ಅವರ ಪಕ್ಷದಲ್ಲೇ ಚಿಹ್ನೆಯನ್ನು ತಗೊಳ್ಳದಲ್ಲೇ ಬಿಜೆಪಿ ಚಿಹ್ನೆ ನಿಲ್ಲಿಸಿದ್ದಾರೆ ಅಂದರೆ ಅವ್ರ ಪಕ್ಷದ ಬಗ್ಗೆ ಅವ್ರಿಗೇನೆ ಆತ್ಮವಿಶ್ವಾಸ ಕುಗ್ಗಿದೆ ಅನ್ನೋದು ಜನ ಮೀಡಿಯಾದವರು ನಮ್ಮೆಲ್ಲ ಸ್ನೇಹಿತರು ಮಾತನಾಡಿದ್ದಾರೆ. ಧ್ಯಾನಕ್ಕೆ ಅಂತೇಳಿ ಅವರೇ ಹೇಳ್ಬೇಕು ನನಗಂತೂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.